ಜನ ಗೆಲ್ಸಿದ್ರೆ ಯಾವ ತರ ಸೇವೆ ಮಾಡ್ತೀರಿ? ನೀವು ಸೋಲಿ ಗೆಲ್ಲಿ, ನಿಮ್ಗೆ ಏನಿದೆ ನಾನು ಮಾಡ್ಕೊಡ್ತೀನಿ. ನಂಬಿಕೆ ಆಯ್ತಾ ಇವ್ರ ಮೇಲೆ ನಿಮ್ಗೆ? ಅದು ಗೆಲ್ಲದ ಬಿಡೋದು, ಆದ್ರೆ ಎಂದಿಲ್ಲ ಒಂದಿನ ಗೆದ್ದೆ ಗೆಲ್ತಾರೆ. ಈ ಗ್ರಾಮ ಏನ್ ಬೇಡಿಕೆ ಇಟ್ಟವ್ರು ಜನ, ತಾವೇನ್ ಮಾಡ್ತೀರಿ ಗ್ರಾಮಕ್ಕೆ? 1000 ನನ್ನ ಹತ್ರ ಏನಿದೆಯೋ ಅದು 10 ರೂಪಾಯಿ ಆದ್ರೂ ಸಾಕು, ಕೆಲಸ ಮಾಡ್ತೀನಿ. ನಾನು ಯೋಗ್ಯನ ಆಯ್ಕೆ ಮಾಡಿ, ಅಯೋಗ್ಯ ರಿಜೆಕ್ಟೆಡ್. ಯಾವ ಕಾರಣಕ್ಕೆ ವೋಟ್ ಮಾಡ್ಬೇಕು ಇವ್ರಿಗೆ ನೀವು? ನಿಮ್ಗೇನೇ ಕೆಲಸ ಆಗಿದ್ರು, ರಿಸಲ್ಟ್ ಬರೋಕಿನ ಮುಂಚೆಗೆ ಬಂದು ನನ್ನ ಕಾಣಿ ಅಂತ ಹೇಳೋರು 11ನೇ ತಾರೀಕು. ಅವ್ರ ವಿಶ್ವಾಸಕ್ಕೆ, ಪ್ರೀತಿಗೆ, ನಂಬಿಕೆಗೆ ಯಾವತ್ತೂ ದ್ರೋಹ. ಸಹಜವಾಗಿ ನನ್ನ ಮನಸ್ಸ, ನನ್ನ ಆತ್ಮ ಸಾಕ್ಷಿಯಾಗಿ ಹೇಳ್ತೀನಿ, ನಾನು ಆನ್ಸರಬಲ್ ನನ್ನ ಆತ್ಮಕ್ಕೆ ಮತ್ತು ನಾನು ನಂಬಿರೋ ದೇವ್ರಿಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್. ಜಿನಿ ಕುಡಿಯಿರಿ, ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್. ಎಸ್ ವೀಕ್ಷಕರ, 2023 ಚುನಾವಣೆ ರಂಗೇರ್ತಾ ಇದೆ. ನಾನೀಗ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಫೈಟರ್ ರವಿ ಅವರು, ಮಲ್ಲಿಕಾರ್ಜುನ್ ಅವರು ಈಗ ನನ್ನ ಜೊತೆ ಇದ್ದಾರೆ. ಇಲ್ಲೊಂದು ನಾಗಮಂಗಲದಿಂದ ಒಂದು ಸ್ವಲ್ಪ ಒಳಗಡೆ ಗೊಲ್ರಟ್ಟಿನಲ್ಲಿ, ಇರುಬ್ನಳ್ಳಿ ಗೊಲ್ರಟ್ಟಿನಲ್ಲಿ ಇದ್ದೀನಿ. ಭಾಳಷ್ಟು ಜನ ಗ್ರಾಮಸ್ಥರೆಲ್ಲ ಇದ್ದಾರೆ, ಅವ್ರ ಹತ್ರ ಮತ ಯಾಚನೆ ಮಾಡ್ತಾ ಇದ್ರು. ಅದೇ ಒಂದು ಮಾತು ಕೇಳಿಸ್ಕೊದೆ ದೂರದಲ್ಲಿ ನಿಂತ್ಕೊಂಡು, ಹಣ ಮಾಡೋಕ್ಕೆ ಬಂದಿಲ್ಲ, ಹಣ ಬೇಕಾದಷ್ಟು ಐತೆ, ಸೇವೆ ಮಾಡೋಕ್ಕೆ ಬಂದಿವನಿ. ಗೆಲ್ಸಿದ್ರೆ ದೊಡ್ಡ ಮಟ್ಟಕ್ಕೆ ಮಾಡ್ತೀನಿ, ಸೋಸರು ತಲೆ ಕೆಡಿಸ್ಕೊಳ್ಳಲ್ಲ, ಆದರೆ ಜನ ಗೆಲ್ಸರೆ ಅನ್ನೋ ವಿಶ್ವಾಸ ಇದೆ ಅಂತ ಅವ್ರು ಹೇಳ್ತಾವ್ರೆ. ಏನು ಸಮಾಚಾರ ಹೇಳಬೇಕು ಶಿವಣ್ಣ? ಹೇಳಿ, ಹೆಂಗಿದೆ ರಾಜಕಾರಣ? ರಾಜಕಾರಣ ಅಂದ್ರೆ ಸಮಾಜ ಸೇವೆ. ಒನ್ಸ್ ಅಗೇನ್, ರಾಜಕಾರಣ ಅಂದ್ರೆ ನನ್ನ ಅರ್ಥದಲ್ಲಿ ಸಮಾಜ ಸೇವೆ. ರಾಜಕಾರಣ ಅನ್ನೋದು ಒಪ್ಪಲ್ಲ, ಓನ್ಲಿ ಸೇವೆ. ಸೇವೆ, ಎಸ್. ಬಟ್ ಜನಗಳು ಈಗಾಗಲೇ ಹೇಳಿದೆ, ಈ ಕ್ಷೇತ್ರದಲ್ಲಿ ನೀವೊಂದು 20-30 ವರ್ಷ ರಾಜಕಾರಣ ತಗೊಂಡ್ರೆ, ಸುರೇಶ್ ಗೌಡರು, ಶಿವರಾಮೇಗೌಡರು, ಹಾಗೆ ಚಲು ರಾಯಸ್ವಾಮಿ ಅವರು ಇಲ್ಲಿ ಶಾಸಕರು. ಈಗ 3 ಜನರ ವಿರುದ್ಧದ ಚುನಾವಣೆ ಇದು. ನೀವು ಚುನಾವಣೆ ಮಾಡ್ತೀನಿ ಬಂದಿದ್ದೀರಿ, ಚುನಾವಣೆ ಗೆಲ್ತೀನಿ ಅನ್ನೋ ವಿಶ್ವಾಸವನ್ನು ಎಲ್ಲ ಕಡೆ ವ್ಯಕ್ತಪಡಿಸ್ತಾ ಇದ್ದೀರಿ. ಜನ ಗೆಲ್ಸಿದ್ರೆ ಯಾವ ಥರ ಸೇವೆ ಮಾಡ್ತೀರಿ? ಆಮೇಲೆ ಜನಗಳ ಸೇವೆ ನಿರಂತರ ಅಂತ ಹೇಳ್ತಾ ಇದ್ದೀರಿ, ಯಾವ ಕಾರಣಕ್ಕೆ? ಕೆಲವರು ಏನು ಮಾಡ್ತಾರೆ, ಎಸ್ಕೇಪ್ ಆಗ್ಬಿಡ್ತಾರೆ ಚುನಾವಣೆ ಆದಮೇಲೆ. ಅದಕ್ಕೆ ನನ್ನ ಹಿಸ್ಟ್ರಿ ತಗೊಳ್ಳಿ, 1 ವರ್ಷದ ಹಿಸ್ಟ್ರಿ ತಗೊಳ್ಳಿ. ಏನು ಇಲ್ಲದೆ ಮಾಡಿದ್ದೀನಿ. ನನ್ನ ಈ ಚುನಾವಣೆಯಲ್ಲಿ ನಾನು ಸೋಲಿ ಗೆಲ್ಲಿ, ಗೊಲ್ರಟ್ಟಿ ಜನಗಳಿಗೆ ಅದೇ ಹೇಳಿದೆ, ನೀವು ಸೋಲಿ ಗೆಲ್ಲಿ, ನಿಮ್ಗೆ ಏನಿದೆ ನಾನು ಮಾಡ್ಕೊಡ್ತೀನಿ, ನಿಮ್ಮ ಊರಿನ ಸೇವಕನಾಗಿ ಮಾಡ್ತೀನಿ ಅಂತ ಹೇಳಿದ್ದೆ. ದಿನ ಎಷ್ಟು ಹಳ್ಳಿ ಹೋಗಿದ್ದು ಮಾಡ್ತೀರಿ? ಒಂದು 30-35 ಆಗುತ್ತೆ, 30-35 ಹಳ್ಳಿ ಆಗ್ತಾ ಇದೆ. ಜನಗಳೇನಾಗುತ್ತೆ, ರಾಜಕಾರಣಿಗಳ ಮೇಲೆ ನಂಬಿಕೆ ಕಳ್ಕೊಬಿಟ್ಟವ್ರೆ, ಎಲ್ಲರೂ ಮಾಡ್ತೀವಿ ಅಂತ ಬರ್ತಾರೆ, ಮಾಡಲ್ಲ ಅಂತ. ನೀವೊಂದಷ್ಟು ಹಳ್ಳಿಗಳಿಗೆ, ಸಾವಿರಾರು ಜನಕ್ಕೆ ಆರೋಗ್ಯದ ವಿಚಾರದಲ್ಲಿ ಆಗ್ಬೋದು, ಮತ್ತೆ ಎಲ್ಲ ವಿಚಾರ ಹೆಲ್ಪ್ ಮಾಡ್ತಾ ಇದ್ದೀರಿ. ನಂಬಿಕೆ ಆಯ್ತಾ ಇವ್ರ ಮೇಲೆ ನಿಮಗೆ? ನಂಬಿಕೆ ಇದೆ ಸರ್. ನಂಬಿಕೆ ಐತೆ? ಇಲ್ಲ, ಯಾಕೆ ನಮಗೆ ನಂಬಿಕೆ? ಬಟ್ ಗೆಲ್ತಾರೆ ಪಲ್ತಾರೆ ಅಂತಂತಲ್ಲ, ಮಾಡೋ ಕೆಲಸನ ಮಾಡ್ತೀವಿ. ಅದು ಗೆಲ್ಲದ ಬಿಡೋದು, ಆದರೆ ಎಂದಿಲ್ಲ ಒಂದಿನ ಗೆದ್ದೇ ಗೆಲ್ತಾರೆ. ಆಕತೆ ಬೇರೆ, ಈಗ ಫಸ್ಟ್ ಟೈಮ್ ಬಂದವ್ರು 6 ತಿಂಗಳು ವರ್ಷ ಆಗಿದ್ದು ಬಂದು ಇಲ್ಲ ಅಂತಲ್ಲ, ನಾವು ಗೆಲ್ಸೇ ಬಿಡ್ತೀವಿ ಅಂತ ಹೇಳೋಕ್ಕಲ್ಲ, ಆದ್ರೆ ಪ್ರಯತ್ನ ನಮ್ಮದು. ನೀವು ವೋಟ್ ಮಾಡ್ತೀರಾ? ಮಾಡ್ತೀವಿ. ಅವ್ರು ಒಳ್ಳೆ ಕೆಲಸಕ್ಕೆ, ಒಳ್ಳೆತನಕ್ಕೆ ಮಾಡ್ತೀವಿ. ಒಳ್ಳೆತನಕ್ಕೆ ಮಾಡ್ತೀವಿ. ಏನಂತ ಒಳ್ಳೆತನ ನಿಮ್ಮದು, ಬರೀ ಒಳ್ಳೇದು ಅಂತಲ್ಲ. ಅಲ್ಲ, ಒಳ್ಳೇದು ಅಂದರೆ ಕುಡಿಯೋ ನೀರು, ಆರೋಗ್ಯ ಸೇವೆ, ಸ್ಕೂಲ್ ಮಕ್ಕಳಿಗೆ, ಇವೆಲ್ಲ ಈ ವೋಟರ್ಸ್ ಅಲ್ಲ. ಆ ವೋಟ್ ನನಗೆಲ್ಲ ಜಾಸ್ತಿ ಫ್ರೆಂಡ್ಸ್ ಇರೋದು ನಮ್ಮ ಮಕ್ಕಳೇ. ಹೌದಾ? ಏನಕ್ಕಂದ್ರೆ ಆ ಸ್ಕೂಲ್ ಮಕ್ಕಳಂದ್ರೆ ನನಗೆ ಪ್ರಾಣ. ಅದೇನೋ ನಾವು ಅದೇ ಥರ ಓದಿ ಬಂದಿದ್ದು, ನನಗೆ ಹಳೆ ದಿನಗಳು ನೆನಪಾಗ್ತಾಯ್ತು. ಆ ಮಕ್ಕಳು ನೋಡಿದ್ರೆ ನಾವು ಅವಾಗ ಏನೂ ಇರಲ್ಲ, ಚಪ್ಪಲಿಲ್ಲದೆ ಕಾಲೇಜ್ಗೆ ಹೋಗೋ ಪರಿಸ್ಥಿತಿ ಬಂದಿದೆ ನನಗೆ ಒಂದು ಟೈಮಲ್ಲಿ. ಸೊ ನಮ್ಮ ಮಕ್ಕಳುಗಳು ಹಂಗೆ ಆಗಬಾರ್ದು ಅಂದ್ಬಿಟ್ಟು ನನ್ನ ಕೈಲಾಗಿ ಸಹಾಯ. ಏನು ಮಾಡ್ತೀರಿ? ಓಕೆ, ಇದೇ ಊರು, ಈ ಗ್ರಾಮ ಏನು ಬೇಡಿಕೆ ಇಟ್ಟವ್ರು ಜನ, ತಾವೇನು ಮಾಡ್ತೀರಿ ಗ್ರಾಮಕ್ಕೆ? ಬೇಡಿಕೆನ ಇಟ್ಟಿದ್ದಾರೆ, ದೇವಸ್ಥಾನದ ಹೇಳಿದ್ದಾರೆ. ಇನ್ನು ಕೆಲ ಸಿ ಅದು ಎಲ್ಲ ಆಯ್ಕೆ ಆದ್ಮೇಲೆ ಮಾಡ್ಬೇಕು. ಅಂಗನವಾಡಿ ಎಲ್ಲ ಸಿ ಅಂಗನವಾಡಿ ಅಂತಾರೆ ಕೆಲವರು. ಪಕ್ಕದೂರಲ್ಲಿ ಭೋವಿ ಜನಾಂಗ ಇದೆ ಅಲ್ಲ, ಯಾವ್ದಣ್ಣ ಅದು ನಮ್ಮ ತಿರುಮಲಾಪುರದಲ್ಲಿ, ಅಲ್ಲಿ ಅವ್ರು ದಿನ ಕೂಲಿ ಮಾಡಿ ದುಡಿಬೇಕು. ಸೊ ಅಲ್ಲೆಲ್ಲ ಹೋದಾಗೆಲ್ಲ ತುಂಬ ನೋವಾಯಿತು ನನ್ನ ಕೈಲಾಗಿದ್ದು, ನಿಜವಾಗ್ಲೂ ಹೇಳ್ತೀನಿ. ನನ್ನ ಮನಸ್ಸ, ನನ್ನ ಆತ್ಮ ಸಾಕ್ಷಿಯಾಗಿ ಹೇಳ್ತೀನಿ, ನಾನು ಆನ್ಸರಬಲ್ ನನ್ನ ಆತ್ಮಕ್ಕೆ ಮತ್ತು ನಾನು ನಂಬಿರೋ ದೇವರಿಗೆ. ಏನಕ್ಕಂದರೆ ಕೆಲವು ಹಿಂದೆ ಏನು ನಡೀತು ಹಿಸ್ಟ್ರಿ ಈ ಒಂದು 3 ಮಂತ್ಸಿಂದ. ಸೊ ಅವಾಗ ಡಿಸೈಡ್ ಮಾಡ್ಕೊಂಬಿಟ್ಟೆ ನಾನು, ನನ್ನ ಆತ್ಮ ಸಾಕ್ಷಿಗೆ ಮತ್ತು ನಾನು ನಂಬಿರೋ ದೇವರಿಗೆ, ನಾನು ನಂಬಿರೋ ಜನಗಳಿಗೆ. ಅವರಿಗೆ ವಿಶ್ವಾಸ ಇದೆ, ನನ್ನ ಊರಿಗೂ ಬಂದಿದ್ದಾರೆ ಅವರು. ನಮ್ಮಲ್ಲಿ ಏನು ಪದ್ಧತಿ ಅಂದರೆ ಶಿವ ಅವರೇ, ನನ್ನ ಮನೆಗೆ ಬಂದು ನನ್ನ ಕರೆದ್ರೆ ನಾನು ಅವ್ರಿಗೆ ಹೋಗೋದು, ನನ್ನ ಮನೆಗೆ ಬಂದು ಕರೆದ್ರೆ ಮಾತ್ರ ನಾನು ಊರಿಗೆ ಹೋಗೋದು. ಇಲ್ಲ ಅಂದರೆ ಇವಾಗ ಮತ ಭಿಕ್ಷೆಗೆ ಇವ್ರು ಬಂದವ್ರು ಪಾಪ, ನಾನು ಹೋಗಿಲ್ಲ, ಸಿಕ್ಕಿಲ್ಲ ಅವತ್ತು. ಇವತ್ತು ನಾನು ಈ ಊರಿಗೆ ಬಂದಿದ್ದೀನಿ, ಜನ ಪ್ರೀತಿ ಕೊಟ್ಟಿದ್ದಾರೆ, ವಿಶ್ವಾಸ ಕೊಟ್ಟಿದ್ದಾರೆ. ಅವ್ರ ವಿಶ್ವಾಸಕ್ಕೆ, ಪ್ರೀತಿಗೆ, ನಂಬಿಕೆಗೆ ಯಾವತ್ತೂ ದ್ರೋಹ. ಸಹಜವಾಗಿ ರಾಜಕಾರಣಕ್ಕೆ ಬಂದರೆ ಹಣ ಮಾಡಬೇಕು, ಲೂಟಿ ಮಾಡಬೇಕು, ಹಾಂ, 1 10 ಆಗಬೇಕು, 10 100 ಆಗಬೇಕು, 100,000 ಆಗಬೇಕು ಅಂತಾರೆ. ತಾವೇನಾಗಬೇಕು ಅಂತ?
ಸಾವಿರ ನನ್ನ ಹತ್ರ ಏನಿದೆಯೋ ಅದು 10 ರೂಪಾಯಿ ಆದ್ರೂ ಸಾಕು, ಕೆಲಸ ಮಾಡ್ತೀನಿ ಜನಗಳಿಗೆ. ಕೈಯಿಂದ ಚುನಾವಣೆ ಮಾಡಿದ್ರಿ, ಜನಗಳಿಗೆ ಹೆಲ್ಪ್ ಮಾಡ್ತೀರಿ? ಕೈಯಿಂದನೇ ಮಾಡಿರೋದು, ಇದುವರೆಗೂ ಕೈಯಿಂದನೇ ಮಾಡಿರೋದು, ಸ್ವಂತ ದುಡ್ಡಲ್ಲೇ ಮಾಡಿರೋದು. ನಾನು ಯಾರ ಹತ್ರ ಹೋಗಿ, ನಾನು ಚೀಟ್ರಲ್ಲ ಅಣ್ಣ, ಫೈಟರ್ ನಾನು. ಬೆಂಗಳೂರಲ್ಲಿ ಮನೆಗೆ ಹೋಗಿ ಆ ಕಡೆ ಆಫೀಸಲ್ಲಿ ಕಚೇರಿ ಸಂದರ್ಶನ ಮಾಡೋದಕ್ಕೂ ಆ ಫೈಟರ್, ನಾನು ಫೈಟ್ ಮಾಡೋಕ್ಕೆ ಬಂದಿದ್ದೀನಿ, ಇಲ್ಲಿ ಯಾರಿಗೋ ಯಾಮಾರ್ಸಕ್ಕೆ ಬಂದಿಲ್ಲ, ನಾನು ಫೈಟ್ ಮಾಡೋಕ್ಕೆ ಬಂದಿದ್ದೀನಿ, ಇಲ್ಲಿ ಒಳ್ಳೇದು ಮಾಡೋಕ್ಕೋಸ್ಕರ ಬಂದಿದ್ದೀನಿ ಅನ್ನೋ ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತಾವ್ರೆ. ಒಂದು ಅಂದರೆ ಜನಗಳಿಗೂ ಸಹಜವಾಗಿ ಅನಿಸಿರುತ್ತೆ, ಯಾರು ಆಗಲಿ ಒಂದು ಮಾತು ಕೇಳಿಸ್ಕೊಂಡೆ, ಯೋಗ್ಯ ಅನ್ಸಿದ್ರೆ ಓಟ್ ಹಾಕಿ, ಅಯೋಗ್ಯ ಅನ್ಸಿದ್ರೆ ಆಗ್ಬೇಡಿ ಅಂತ. ಅದು ನೇರವಾಗಿ ಅಲ್ಲ, ಸತ್ಯ ಅಲ್ವಾ? ಯೋಗ್ಯ ಅಂದ್ರೆ ಹಾಕಿ, ಅಯೋಗ್ಯ ಅಂದ್ರೆ ಬೇಡ, ತಿರಸ್ಕರಿಸಿ. ಎಲ್ರಿಗೂ ಅಷ್ಟೇ, ನಾನು ಯೋಗ್ಯನ ಆಯ್ಕೆ ಮಾಡಿ, ಅಯೋಗ್ಯ ರಿಜೆಕ್ಟೆಡ್. ಅಮ್ಮ, ನಮ್ಮ ಮಾಜಿ ಎಮ್ ಎಲ್ ಎ ಕ್ಯಾಂಡಿಡೇಟ್ ನಮ್ಮ ಧರ್ಣೇಂದ್ರ ಬಾಬು ಅಂತ ಇದ್ದಾರೆ, 94 ಅವ್ರಿಗೆ 28,000. ಅವಾಗ 50-60,000 ಚಿಲ್ಡ್ರನ್ ಇದ್ದಿದ್ದು, ಬರೀ ಕಮ್ಮಿ ಅಂತರದಲ್ಲಿ ಸೋತರು. ಒಂದ್ ಸೆಕೆಂಡ್ ಮೋಸ್ಟ್ ದಾಟ್ ಅದು ಅವ್ರನ್ನೇ ಮಾತಾಡಿ. ಏನೀಗ ಅವತ್ತೇ 94 ಬಿ ಜೆ ಪಿ ಅಭ್ಯರ್ಥಿಯಾಗಿ ಅಷ್ಟು ಮತ ಪಡ್ಕೊಂಡು ರನ್ನರಪ್ ಆಗಿದ್ರಿ ಶಿವರಾಮೇಗೌಡರ ವಿರುದ್ಧ, ಎಷ್ಟು ಮಟ್ಟಕ್ಕೆ ಶಕ್ತಿ ತುಂಬ್ತೀರಿ, ಎಷ್ಟು ಮಟ್ಟಕ್ಕೆ ಚುನಾವಣೆ ಆಗುತ್ತೆ? ಇಲ್ಲ, ಖಂಡಿತ ಜನಗಳಲ್ಲಿ ನನ್ನ ಮೇಲೂ ನಂಬಿಕೆ ಇದೆ, ಅದೇ ಥರ ಅವರು ವಿಶ್ವಾಸ ಬೆಳೆಸ್ಕೊಂಡಿದ್ದಾರೆ ಜನಗಳ ಹತ್ರ. ಹಾಗಾಗಿ ನನಗೆ ಅನಿಸುತ್ತೆ, ಭರವಸೆ ಇದೆ ಇವರು ಈ ಸರಿ ಒಳ್ಳೆ ಫೈಟ್ ಕೊಡ್ತಾರೆ ಅಂತ, ನಾನು ಸೇರ್ಕೊಂಡು ಜೊತೆಲಿ. ಹಾಗಾಗಿ ಒಂದು ಕಾನ್ಫಿಡೆನ್ಸ್ ಇದೆ, ಈ ಬಾರ ತುಂಬ ಹತ್ತಿರದಲ್ಲೇ ರಿಸಲ್ಟ್ ಆಗುತ್ತೆ. ಹಾಂ, ಖಂಡಿತ ಭರವಸೆ ಇದೆ. ಖಂಡಿತ ಖಂಡಿತ. ಓಕೆ, ನಿಮ್ಮ ಅಭಿಪ್ರಾಯ ಏನು? ಆಯ್ತು ಸರ್. ಏನು ಮಾಡ್ತೀರಿ, ಓಟು ಯಾರಿಗೆ? ಅವ್ರಿಗೆ, ಪೆಟ್ರೋಲ್. ವೃತ್ತಿ ಯಾವುದು? ಇದು ಸಿಲಿಂಡ್ರು ಸರ್. ಎಲ್ಲ ರೀಚ್ ಆಗೈತಾ? ಹೌದು ಸರ್. ಓಕೆ, ತಮ್ಮ ಹೆಸರು? ವಸಂತ್ ಕುಮಾರ್ ಸರ್. ಓಕೆ, ಯಾವ ಕಾರಣಕ್ಕೆ ವೋಟ್ ಮಾಡ್ಬೇಕು ಇವ್ರಿಗೆ ನೀವು? ಇವರು ಹೇಳಿದ್ರು ನಿಮ್ಗೇನೇ ಕೆಲಸ ಆಗಿದ್ರು ರಿಸಲ್ಟ್ ಬರೋಕ್ಕಿಂತ ಮುಂಚೆಗೆ ಬಂದು ನನ್ನ ಕಾಣಿ ಅಂತ ಹೇಳಿದ್ರು 11ನೇ ತಾರೀಕು, ಅದಕ್ಕೋಸ್ಕರ ನಾವು ವೋಟ್ ಮಾಡ್ತೀವಿ ಇವ್ರಿಗೆ. ಓಕೆ, ಗ್ಯಾರಂಟಿನಾ? ಗ್ಯಾರಂಟಿ ಸರ್. ನಿಮಗೆ? ಸರ್, ನಾವು ಒಂದು ಸ್ವಲ್ಪ ಓದಿದ್ದೀವಿ, ನಮ್ಮ ಸಮೀಕ್ಷೆ ಪ್ರಕಾರ ಏನು ವೋಟಿಂಗ್ ಪವರ್ ಬಂದು ಒಂದು 50-60 ವರ್ಷ ಆಗಿರ್ಬೋದು. ನಾವೊಂದು ಸಮೀಕ್ಷೆ ಮಾಡ್ತೀವಿ ಒಂದು ಹುಡುಗರೆಲ್ಲ ಸೇರ್ಕೊಂಡು, ಆ ಸಮೀಕ್ಷೆ ಪ್ರಕಾರ ಇದುವರೆಗೂ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಜನ ಗೆದ್ದು ಅಧಿಕಾರ ಇದ್ದು ಗೆದ್ದು ಕೆಲಸ ಮಾಡದಲ್ಲೇ ಹೋಗಿರ್ಬೋದು. ಬಟ್ ಅಧಿಕಾರ ಇಲ್ಲದಲ್ಲೇ ಇಷ್ಟು ಜನ ಕೆಲಸ ರಾಜಕೀಯವಾಗಿ ಮಾಡುವಂಥ ಕೆಲಸನ ಅಧಿಕಾರ ಇಲ್ಲದಲ್ಲೇ ವೈಯಕ್ತಿಕವಾಗಿ ಮಾಡಿರೋ ವ್ಯಕ್ತಿ ಯಾರು ನೋಡಿದಾರೆ ಅಂದರೆ ನಾವು ನಮ್ಮ ಕಂಡಾರ ಇವಾಗ ನೋಡ್ತಿರೋದ್ರೆ ಇವರೊಬ್ಬರೇ ಅಂತ ಅನ್ಕೋತೀವಿ. ನಾಗಮಂಗಲದಲ್ಲಿ? ಹೌದು, ನಾಮಗಲ ಅಲ್ಲ, ನಾವು ನಾಮಲ ಜನ ಇವರು ಮಾಡಿರೋ ಕೆಲಸದ ಬಗ್ಗೆ ಹೇಳ್ತಾ ಇರೋದು. ಇಡೀ ಕರ್ನಾಟಕ ಇತಿಹಾಸದಲ್ಲಿ ರಾಜ್ಯಕ್ಕೆ ಅಧಿಕಾರ ಇದ್ದು ಮಾಡ್ದೋಗಿರೋ ಕೆಲಸನ ಅಧಿಕಾರ ಇಲ್ಲದಲ್ಲೇ ಅಷ್ಟು ಮಾಡಿದ್ದಾರೆ ಅಂತ ನಾನು ವ್ಯಕ್ತಿಯಾಗಿ ಹೆಮ್ಮೆ ಇದೆ ಹೇಳಲು ಇಷ್ಟಪಡ್ತೀನಿ. ರವಿ ಅವ್ರ ಬಗ್ಗೆ ಖುಷಿ ಇದೆ? ಹೌದು, ತುಂಬ ಹೆಮ್ಮೆ ಇದೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಮನುಷ್ಯನ ರೂಪದಲ್ಲಿರೋ ದೇವಮಾನವ ಅಂತ ಹೇಳಿದ್ರು ತಪ್ಪಾಗಲಾರದು. ಏನು ಅಂಥದ್ದು ಏನು ಮಾಡ್ಬಿಟ್ರು ನಿಮ್ಮೂರಿಗೆ, ನಿಮ್ಗೇನು ಮಾಡೋರು? ಸರ್, ಅವರು ಯಾವಾಗ ಒಂದು ಮಾತೆ ಮುಂಚೆ ಒಂದು ಮಾಧ್ಯಮದಲ್ಲಿ ಒಂದು ಮಾತಾಡಿದ್ರು, ನಾನು ಪುನೀತ್ ರಾಜ್ಕುಮಾರ್ನ ನೋಡಿ ಇದು ಮಾಡ್ದು ಅಂದ್ರೆ. ಸರ್, ಅಂಥ ಪುನೀತ್ ರಾಜ್ಕುಮಾರು ಇವರು ಇಬ್ಬರು ಒಂದೇನೆ ಸರ್, ಇಬ್ಬರು ದೇವಮಾನವರು, ಮನುಷ್ಯ ರೂಪದಲ್ಲಿರೋ ದೇವಮಾನವರು ಭೂಮಿ ಮೇಲೆ ಇರೋವಂಥವ್ರು. ಏನು ಮಾಡಿದ್ದೀರಿ ಅಂತದೆಲ್ಲ ನೀವು ಜನಗಳಿಗೆ ಭಾಳಷ್ಟು ಬಿಲ್ಡಪ್ ಕೊಡ್ದವ್ರಲ್ಲ. ಮೋಡಿ ಮಂಕ್ ಬುದ್ಧಿ ಅಂತೂ ಮಾಡಿಲ್ಲ, ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದ್ದೀರಿ. ಥ್ಯಾಂಕ್ ಯು ಶಿವ ಅವರೇ. ಅದೇ ಏನು ಮಾಡಿದ್ದಾರೆ ಅಂತ ಕೇಳ್ತದಲ್ಲ, ಹಣ್ಣವರು ಒಂದು ಆಡಂಬರದಿಂದ ಒಂದು ಪಟಾಕಿ ಹಿಡ್ಕೊಂಡು ಒಂದು ಜೆ ಸಿ ಪಿ ಲೂನರ್ ಹಾಕ್ಸೋದು ಇನ್ನೊಂದು ಥರ ಒಂದು ಆ ಥರ ತೋರಿಸ್ಕೊಂಡಿಲ್ಲ. ಇವರು ಮಾಡ್ತಿರೋವಂಥ ಕೆಲಸಗಳು ಒಂದು ಮಾದರಿಯಾಗಿರಬೇಕು. ಒಂದು ಸರ್ ಒಂದು ಹೇಳ್ತೀನಿ, ಇವ್ರನ್ನ ನಮ್ಮ ನಾಮಲ ಜನತೆ ಏನಾದ್ರು ಆಯ್ಕೆ ಮಾಡಿದ್ರೆ ನಾಮಲ ತಾಲೂಕು ಇಡೀ ಇಂಡಿಯಾದಲ್ಲೇ ಉತ್ತಮ ಮಾದರಿಯ ತಾಲೂಕಾಗಿ ಎಲ್ಲ ಇಂಡಿಯಾನ ತಿರುಗುವಂತ ನೋಡೋ ತಾಲೂಕಾಗಿ ಮಾಡ್ತಾರೆ ಅಂತ ನಂಬಿಕೆ ಅಂತ ಗ್ಯಾರಂಟಿ. ಎರಾಬಿರಿ ವಿಶ್ವಾಸ ಇಟ್ಕೊಬಿಟ್ರು ನಿಮ್ಮ ಮೇಲೆ? ಅಲ್ಲ, ಎರಾಬಿರಿ ಅಲ್ಲ, ನಾನೇನೋ ಅದನ್ನು ತೋರಿಸ್ತಾವ್ರ ಅಷ್ಟೇ. ಸೀರಿಯಸ್ಲಿ? ಅದು ಖಂಡಿತ ಅಲ್ವಾ? ನಾನೇನಲ್ಲೋ ಅದೆಲ್ಲ ಒಂದು ವಿಚಾರ ಸ್ಪಷ್ಟ, ಹಣ ಮಾಡಬೇಕು ಅಂತ ಬಂದಿಲ್ಲ. ಹಣ ರಾಜಕಾರಣಕ್ಕೆ ಬಂದು ಬಹುತೇಕ ನಾನು ಹೇಳೋದಲ್ಲ, 100, 100, 100, 1,000 ಮಾಡ್ಕೊಳ್ಳೋ ಜನಗಳ ನಡುವೆ ನೀವು ನಿಮ್ಮ ಮನೆ ದುಡ್ಡು ಹಾಕ್ಬಿಟ್ಟು ರಾಜಕಾರಣ ಅಂದರೆ ಜನಸೇವೆ, ರಾಜಕಾರಣ ಒಪ್ಪಲ್ಲ ನೀವು, ಅದು ಬೇರೆ ಕತೆ. ಅವರು 10 ರೂಪಾಯಿ ಆದರೂ ಚಿಂತೆ ಇಲ್ಲ, ಮಾಡ್ತೀನಿ ಅಂತ ನನ್ನ ಅರ್ಥ. ನಂದು 1,000 ರೂಪಾಯಿ, 10 ರೂಪಾಯಿ ಆದರೂ ಚಿಂತೆ ಇಲ್ಲ, ನಾನು ಈ ಜನಕ್ಕೋಸ್ಕರ ಈ ಮಣ್ಣಿಗೋಸ್ಕರ. ನಿಮ್ಮ ಸಂಪಾದನೆಯನ್ನು ಸೇವೆ ಖರ್ಚು ಮಾಡೋಕ್ಕೆ ರೆಡಿ ಇದ್ದೀರಿ? 60-70% ನನ್ನ ಸಂಪಾದನೆಯನ್ನು ಬರೀ ಜನಗಳಿಗೋಸ್ಕರ ಇಡ್ತೀನಿ. ಎಸ್, ಫೈಟರ್ ರವಿ ಅವರು ಫೈಟ್ ಮಾಡ್ತೀನಿ ಎಲೆಕ್ಷನಲ್ಲಿ. ಆಮೇಲೆ ಆಗಲೇ ಒಂದು ವಿಷಯ, ಏನು ಬಿ ಜೆ ಪಿ ಟಿಕೆಟ್ ಮಿಸ್ ಆಯಿತು, ಮಿಸ್ ಮಾಡಿಸಿದ್ರು, ಆದರೆ ಅದಕ್ಕೆ ಯಾವುದಕ್ಕೂ ಕೇರ್ ಮಾಡಲ್ಲ, ಯಾಕೆಂದರೆ ನನ್ನ ಗೆಲುವನ್ನು ನಾನು ಎಮ್ ಎಲ್ ಎ ಆಗಬೇಕು ಅನ್ನೋ ನಿರ್ಧಾರ ಮಾಡಬೇಕಾಗಿರೋದು ಜನಗಳು, ಒಂದು ಪಕ್ಷ ಅಲ್ಲ ಅಂತ ನಿರ್ಧಾರ ತಗೊಂಡ್ರು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾಯಿದ್ದಾರೆ. ಆಮೇಲೆ ಭಾಳಷ್ಟು ಎಲ್ರಿಗೂ ಇಷ್ಟ ಆಗಿದೆ ಅನ್ನಿಸಿ, ಯೋಗ್ಯನ ಅಯೋಗ್ಯನ ನೋಡುವಟ್ಟಾಕಿ ಅಂತ. ಅದೇ ನಾನು ನಿಮ್ಗೆ ಹೇಳ್ತಾ, ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ಯಾರು ಯೋಗ್ಯರು ಯಾರು ಅಯೋಗ್ಯರು, ಯೋಗ್ಯತೆ ಮೇಲೆ ಆಧಾರದ ಮೇಲೆ ಓಟಾಕಿ ಅಂತ ಮತ್ತೊಮ್ಮೆ ಕೇಳ್ತೀನಿ. ಆ್ಯಂಡ್ ನಿಮ್ಮ ನಾಗಮಂಗಲ ಮತದಾರರಲ್ಲಿದ್ದೀರಿ, ನೀವು ಯೋಗ್ಯರನ್ನ ಆಯ್ಕೆ ಮಾಡಿ ಕಳಿಸಿ. ಇವರಾಗಲೇ ಹೇಳ್ಬಿಟ್ಟವ್ರೆ, ನೀವು ಡಿಸೈಡ್ ಮಾಡಿ ನಾನು ಯಾರು ಅಂತ ಅಂತ. ಓಕೆ, ನೀವು ಇನ್ನೆಷ್ಟು ಹಳ್ಳಿಗಳಿಗೆ ಹೋಗ್ತೀರಿ? ಇನ್ನೂ ಒಂದು 15 ಹಳ್ಳಿ ಇದೆ. ಹೌದಾ? ನಾನು ಲೇಟ್ ಮಾಡ್ತಾನೆ ಹಾಗಾದ್ರೆ ನಮಗೆ. ಖಂಡಿತ ಅಲ್ವಾ? ಒಳ್ಳೆಯದಾಗಲಿ, ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.